ಹಾಯ್ ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪ್ರೈಸ್ ಮನಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ರೆಗ್ಯುಲರ್ ಆಗಿ ಓದಿ ಪ್ರೈಸ್ ಮನಿ ತಗೋಬೇಕಂತ ಏನೂ ಇಲ್ಲ. ಸೊ ನೀವು KSNಲ್ಲಿ ಓಪನ್ ಯೂನಿವರ್ಸಿಟಿಲಿ ಸ್ಟಡಿ ಮಾಡಿ ಫಸ್ಟ್ ಕ್ಲಾಸಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿತ್ತು ಅಂದರೆ ಈ ಪ್ರೈಸ್ ಮನಿಗೆ ಅಪ್ಲೈ ಮಾಡ್ಬೋದು. ಸೊ ಯಾವ ರೀತಿ ಅಪ್ಲೈ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾನೆ ನೋಡಿ. ಸೊ ನೀವೇನಾದರೂ ಡಿಗ್ರಿ ಏನಾದರೂ ಓಪನ್ ಯೂನಿವರ್ಸಿಟಿ ಅಥವಾ ರೆಗ್ಯುಲರ್ ಯೂನಿವರ್ಸಿಟಿಲೂ ಪಾಸ್ ಆಗಿತ್ತು ಅಂದರೆ 30,000 ರೂಪಾಯಿ ಗಂಟೆ ಬರುತ್ತೆ. ಸೊ ಅದು ಹೇಗೆ ನಾವು ತಗೊಳ್ಳೋದು ಅಥವಾ ನೀವೇನಾದರೂ PUC ಏನಾದರೂ ಪಾಸ್ಔಟ್ ಆಗಿದ್ರೆ ಫಸ್ಟ್ ಕ್ಲಾಸಲ್ಲಿ, ಸೊ ಯಾವ ಸಬ್ಜೆಕ್ಟು ಫೇಲ್ ಆಗಿರಬಾರ್ದು, ಫಸ್ಟ್ ಕ್ಲಾಸಲ್ಲಿ ನೀವೇನಾದ್ರು ಪಾಸ್ ಆಗಿರುತ್ತೆ, ಪೋಸ್ಟ್ ಗ್ರಾಜುಯೇಷನ್ ಆಗಿರ್ಬೋದು, ಅಂಡರ್ ಗ್ರಾಜುಯೇಷನ್ ಆಗಿರ್ಬೋದು, ಅಥವಾ PUC ಆಗಿರ್ಬೋದು, ರೆಗ್ಯುಲರ್ ಆಗಿರ್ಬೋದು, ಅಥವಾ ಓಪನ್ ಯೂನಿವರ್ಸಿಟಿ ಆಗಿರ್ಬೋದು. ಸೊ ನೀವು ಪಾಸ್ ಆಗಿದ್ದೀರ ಅಂದರೆ ನಿಮಗೆ ಪ್ರೈಸ್ ಮನಿ ಸಿಗುತ್ತೆ. ಸೊ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ಲಿ ಇರೋ ಲಿಂಕ್ನ ಕ್ಲಿಕ್ ಮಾಡಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಇದೆ SC ST ಸ್ಟೂಡೆಂಟ್ಗೆ. ಸೊ ನೀವೇನಾದರೂ ಸೆಕೆಂಡ್ PUC 3 ಇಯರ್ ಪಾಲಿಟೆಕ್ನಿಕ್ ಡಿಪ್ಲೊಮಾ ಮಾಡ್ತಿದ್ದೆ 20,000. ಸೊ ಡಿಗ್ರಿ ಏನಾದರೂ ನೀವು ಪಾಸ್ ಆಗಿ ಫಸ್ಟ್ ಕ್ಲಾಸಲ್ಲಿ ಏನಾದ್ರು ಬರ್ತದೆ 25,000. ಪೋಸ್ಟ್ ಗ್ರಾಜುಯೇಷನು 30,000. ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ವೆಟರ್ನರಿ ಮೆಡಿಕಲ್ಗೆ 35,000 ಇದೆ. ಸೊ ಇದನ್ನು ನೀವು ರೆಗ್ಯುಲರ್ ಆಗಿ ಮಾಡಿರಿ ಅಥವಾ ಓಪನ್ ಯೂನಿವರ್ಸಿಟಿಯಲ್ಲಿ ಮಾಡಿರಿ, ಈ ಅಮೌಂಟ್ ನಿಮಗೆ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ನಿಮಗೆ ಆನ್ಲೈನ್ ಅರ್ಜಿ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಅದನ್ನು ಜಸ್ಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜಲ್ಲಿ ನಿಮ್ಮ SLC ಡೀಟೇಲ್ಸ್ನ ಸಬ್ಮಿಟ್ ಮಾಡಬೇಕಾಗುತ್ತೆ, ಐ ಮೀನ್ಸ್ ಫಿಲ್ ಮಾಡಬೇಕಾಗುತ್ತೆ. ಸೊ ನೋಡಿ, SLC ಬೋರ್ಡ್ ಯಾವುದು ನಿಮ್ಮದು, SLC ಪಾಸ್ಡ್ ಇಯರ್ ಯಾವುದು ನೋಡಿ, ಬೋರ್ಡು SLC ಬೋರ್ಡ CBSE ಈ ರೀತಿ ಬರುತ್ತೆ. ಸೊ ಪ್ರತಿಯೊಂದೂ ಫಿಲ್ ಮಾಡಿ. ನೀವು ಫಿಲ್ ಮಾಡಿದ ತಕ್ಷಣ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ, ಐಡೆಂಟಿ ವೆರಿಫಿಕೇಷನ್ ಸರ್ವಿಸ್ ಅಂತ. ಸೊ ಇಲ್ಲಿ ನೀವು ನಿಮ್ಮ ಹೆಸರು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಟೈಪ್ ಮಾಡಿ, ಹಾಗೆ ನಿಮ್ಮ ಆಧಾರ್ ನಂಬರು ಟೈಪ್ ಮಾಡಿ, ಐ ಅಗ್ರಿ ಟು ಶೇರ್ ಮೈ ಅಲ್ಲಿಗೆ ಓಕೆ ಕೊಡಿ. ಓಕೆ ಕೊಟ್ಟ ತಕ್ಷಣ ನಿಮಗೆ ಒಂದು ಪೇಜ್ ಓಪನ್ ಆಗಬೇಕು, ಅಪ್ಲಿಕೇಶನ್ ಪೇಜು. ಅಕಸ್ಮಾತ್ ಆ ಅಪ್ಲಿಕೇಶನ್ ಪೇಜ್ ಓಪನ್ ಆಗದಲ್ಲೇ ಈ ರೀತಿ ಏನಾದರೂ ನಿಮಗೆ ಓಪನ್ ಆಯಿತು ಅಂದರೆ ಸ್ಟೇಟಸ್ ಆಫ್ ದಿ DBT ಆಧಾರ್ ಅಂತ. ಆಗ ನೀವು ಎಲ್ಲಿ ಅಕೌಂಟ್ ಮಾಡಿಸಿದ್ರೋ ಆ ಬ್ಯಾಂಕಿಗೆ ಹೋಗಿ ನೀವು NPCA ಆ್ಯಕ್ಟಿವ್ ಮಾಡಬೇಕಾಗಿರುತ್ತೆ. ಸೊ ಇದು NPCA ಏನು ಅಂದರೆ, ನಿಮ್ಮ ಆಧಾರ್ ನಂಬರು ಜೊತೆ ನಿಮ್ಮ ಬ್ಯಾಂಕ್ ಅಕೌಂಟು ಲಿಂಕ್ ಆಗಿರೋದಿಲ್ಲ. ಕೆಲವೊಂದು ಟೈಮಲ್ಲಿ ಲಿಂಕ್ ಆಗಿದ್ರೂ NPCA ಆ್ಯಕ್ಟಿವ್ ಆಗಿರೋದಿಲ್ಲ. ಸೊ ಇಲ್ಲಿ ಇಲ್ಲಿ ಶೋ ಆಗ್ತಾ ಇರೋದನ್ನ ಈ ಪಿಕ್ಚರ್ನ ಅವ್ರಿಗೆ ತೋರಿಸಿ ಈ ರೀತಿ ಆ್ಯಕ್ಟಿವ್ ಆಗಿಲ್ಲ, ಈ ರೀತಿ ಬರ್ತಾ ಇದೆ ಅಂತ, ಖಂಡಿತವಾಗ್ಲೂ ಅವರು NPCA ಆ್ಯಕ್ಟಿವ್ ಮಾಡಿಕೊಡ್ತಾರೆ. ನಂತರದಲ್ಲಿ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಾಗ ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ನೀವು ಫಿಲ್ ಮಾಡಬೇಕಾಗುತ್ತೆ, RD ನಂಬರ್ ಇರುತ್ತೆ, ಕ್ಯಾಸ್ಟ್ ಇವನ್ನೆಲ್ಲ ಫಿಲ್ ಮಾಡಿ, ನಂತರದಲ್ಲಿ ನಿಮಗೆ ಕಾಲೇಜ್ ಡೀಟೇಲ್ಸು ಬರುತ್ತೆ. ಈ ರೀತಿ ನೋಡಿ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯೂ ಸಹ ಇದೆ. ಹೀಗೆ ನೀವು ಪ್ರತಿಯೊಂದು ಫಿಲ್ ಮಾಡಿದ ಮೇಲೆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ ಯಾವುದೇ ಅಂತ, ನಿಮ್ಮ ಫೋಟೋ, ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟು, ಆ್ಯಂಡ್ ನಿಮ್ಮ ಮಾರ್ಕ್ಸ್ ಕಾರ್ಡು, ಲಾಸ್ಟ್ ಸೆಮಿಸ್ಟರ್ ಆರ್ ಇಯರ್ದು, ಯಾವ್ದಾರ ಒಂದು ಲಾಸ್ಟ್ ಇಯರ್ದು ಆಗಿರ್ಬೋದು ಅಥವಾ ಸೆಮಿಸ್ಟರ್ ಆಗಿರ್ಬೋದು, ಒಂದು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನೀವು ಅಪ್ಲೋಡ್ ಮಾಡೋ ಪ್ರತಿಯೊಂದು ಡಾಕ್ಯುಮೆಂಟ್ಸು 100 KB ಒಳಗಡೆ ಇರಬೇಕು. 100 KB ಒಳಗಡೆ ಇರೋ JPG ಅಥವಾ JPEG ಫಾರ್ಮೆಟ್ನ ನೀವು ಮೊದಲು ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿ. ಸೊ ನಂತರದಲ್ಲಿ ಅಪ್ಲೋಡ್ ಅಂತ ಕೊಡಬೇಕು. ಹೀಗೆ ಪ್ರತಿಯೊಂದು 3 ಸಲಿನೂ ಚೂಸ್ ಫೈಲ್ ಅಂತ ಮಾಡಿ ಅಪ್ಲೋಡ್ ಅಂತ ಕೊಡಿ. ಈ ರೀತಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ ಮೇಲೆ ನೀವು ಕೊನೆಯದಾಗಿ ಡಿಕ್ಲರೇಷನ್ಗೆ ಜಸ್ಟ್ ಕ್ಲಿಕ್ ಕೊಟ್ಟು ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿ ಸಬ್ಮಿಟ್ ಬಟನ್ ನೀವು ಕ್ಲಿಕ್ ಮಾಡಿದ ತಕ್ಷಣ ನೀವು ನಿಮ್ಮ ಒಂದು ಅಪ್ಲಿಕೇಶನು ಶೋ ಆಗುತ್ತೆ. ನೀವೇನು ಟೈಪ್ ಮಾಡಿರ್ತೀರೋ, ನೀವೇನು ಒಂದು ಮಾಹಿತಿ ಕೊಟ್ಟಿರ್ತೀರೋ ಆ ಒಂದು ಅಪ್ಲಿಕೇಶನು ಶೋ ಆಗುತ್ತೆ. ಶೋ ಆದಮೇಲೆ ನೀವು ಯಾವ ಕಾಲೇಜಲ್ಲಿ ಓದ್ತಾ ಇರ್ತೀರಾ, ಸೊ ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರ್ಬೋದು ಅಥವಾ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ನ ವೆರಿಫಿಕೇಷನ್ ಮಾಡಿಸ್ಕೋಬೇಕು. ವೆರಿಫಿಕೇಷನ್ ಅಂದರೆ ಇಷ್ಟೇ, ನಿಮ್ಮ ಒಂದು ಅಪ್ಲಿಕೇಶನು ನೀವೇನು ಒಂದು ಹಾಕಿರ್ತೀರೋ, ಏನು ಒಂದು ಮಾಹಿತಿ ಕೊಟ್ಟಿರ್ತೀರೋ ಅವೆಲ್ಲ ನಿಜ ಆಗಿದೆ ಅಂತ ಅವರು ವೆರಿಫಿಕೇಷನ್ ಮಾಡಿ ಸೀಲ್ ಆ್ಯಂಡ್ ಸಿಗ್ನೇಚರ್ ಹಾಕ್ಕೊಡ್ತಾರೆ. ಸೊ ಈ ಒಂದು ಅಪ್ಲಿಕೇಶನ್ ಜೊತೆಗೆ ನೀವು ಪ್ರೈಸ್ ಮನಿಗೆ ಅಲ್ಲಿ ಸಬ್ಮಿಟ್ ಮಾಡಬೇಕಾದ್ರೆ ಸೋಷಿಯಲ್ ವೆಲ್ಫೇರ್ಗೆ, ಈ ಒಂದು ಅಪ್ಲಿಕೇಶನ್ ಜೊತೆಗೆ ನಿಮ್ಮ ಒಂದು ಪ್ರಿನ್ಸಿಪಾಲ್, ನಿಮ್ಮ ಒಂದು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟಿಂದ ಈ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, SLC ಮಾರ್ಕ್ಸ್ ಕಾರ್ಡು, ಇನ್ಕಮ್ಮು, ಕ್ಯಾಶ್ ಸರ್ಟಿಫಿಕೇಟು, ನೀವು ಯಾವುದ್ರೊಳಗೆ ಫಸ್ಟ್ ಕ್ಲಾಸ್ ಬಂದಿರ್ತೀರೋ ಆ ಇಯರ್ದು ಎಲ್ಲ ಮಾರ್ಕ್ಸ್ ಕಾರ್ಡ್ನೂ ನೀವು ಒಂದು ಜೆರಾಕ್ಸ್ ತೊಗೊಂಡೋಗಿ ನಿಮ್ಮ ಪ್ರಿನ್ಸಿಪಾಲ್ದು, ನಿಮ್ಮ ಕಾಲೇಜಿನ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಯಾರು ಇರ್ತಾರೋ ಅಲ್ಲಿ
ನೀವು ಅಟೆಸ್ಟೆಡ್ ಮಾಡಿಸ್ಕೋಬೇಕಾಗುತ್ತೆ. ಅವ್ರದ್ದೊಂದು ಸೀಲು, ಒಂದು ಸಿಗ್ನೇಚರು, ಇಷ್ಟು ಡಾಕ್ಯುಮೆಂಟ್ಸ್ಗೆ ಅಟೆಸ್ಟೆಡ್ ಮಾಡಿಸಿ ನಂತರದಲ್ಲಿ ನಿಮ್ಮ ಒಂದು ಕಾಲೇಜಲ್ಲಿ, ನಿಮ್ಮ ಒಂದು ಮಂಡ್ಯ ಆಗಿರ್ಬೋದು ಅಥವಾ ಬೆಂಗಳೂರು ಆಗಿರ್ಬೋದು ಅಥವಾ ಬೆಳಗಾವಿ ಆಗಿರ್ಬೋದು, ಆ ಒಂದು ಸರೌಂಡಿಂಗಲ್ಲಿ ಯಾವುದು ಸೋಷಿಯಲ್ ವೆಲ್ಫೇರ್ ಆಫೀಸ್ ಇದೆ, ಸಮಾಜ ಕಲ್ಯಾಣ ಇಲಾಖೆ ಇದೆ, ಅಲ್ಲಿಗೆ ಈ ಒಂದು ಅಪ್ಲಿಕೇಶನ್ ಜೊತೆ ಅಷ್ಟು ಡಾಕ್ಯುಮೆಂಟ್ಸ್ನ ನೀವು ಪಿನ್ ಮಾಡಿ ಅಲ್ಲಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಮೈಸೂರಲ್ಲಿ ಸೋಷಿಯಲ್ ವೆಲ್ಫೇರ್ ಆಫೀಸ್ ಸಮಾಜ ಕಲ್ಯಾಣ ಇಲಾಖೆ ಪಡುವರಳಿತ ಇದೆ. ನಮ್ಮ KSOU ಕಾಲೇಜಿಂದ ತುಂಬ ನಿಯರೇ ಆಗುತ್ತೆ, 1 ಕಿಲೋಮೀಟರ್ ಆಗುತ್ತೆ. ಸೊ ಗೂಗಲ್ ಮ್ಯಾಪ್ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಜಸ್ಟ್ ಕ್ಲಿಕ್ ಮಾಡಿ ನೀವು ಅಲ್ಲಿಗೋಗಿ ಸಬ್ಮಿಟ್ ಮಾಡಿ. ಡೌಟ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.